ಹೋಗ್ತೀನಿ ಮುಂದಿನ ಸುದ್ದಿಗೆ ಹೋಗೋಣ. ಹೊಸ ಇಡೀ ಎಲ್ಲ ಕಡೆ ಯಾವ ರಾಜಕಾರಣಿ ಕೇಳಿದ್ರು ಕೂಡ ಆಪರೇಷನ್ ಅಸ್ತ, ಆಪರೇಷನ್ ಕಾಂಗ್ರೆಸ್, ಆಪರೇಷನ್ ಕಾಂಗ್ರೆಸ್, ಇದ್ರ ಬಗ್ಗೆನೇ ಮಾತನಾಡ್ತಾರೆ. ಇನ್ನು ವಿನಯ್ ಕುಲಕರ್ಣಿ ಅವರು ಮಾಜಿ ಸಚಿವರು ಜೊತೆಗೆ ಶಾಸಕರು ಈ ಬಗ್ಗೆ ಮಾತನಾಡಿದ್ದಾರೆ. ಬಿಜೆಪಿಯಲ್ಲಿನ ಹಲವು ನಾಯಕರು ಬೇಜಾರಿನಲ್ಲಿ ಇರೋದು ನಿಜ. ಹಾಲಿ ಶಾಸಕರ ಜೊತೆಗೆ ಕೆಲ ಮಾಜಿ ಶಾಸಕರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಬಾರಿ ಸೋತ ಬಿಜೆಪಿ ಅಭ್ಯರ್ಥಿಗಳು ಕಾಂಗ್ರೆಸ್ ಇರೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಸಾಕಷ್ಟು ಮಂದಿ ಬಿಜೆಪಿಯಿಂದ ಬರುವ ಸಂಭವ ಇದೆ ಕಾಂಗ್ರೆಸ್ಗೆ. 13ರಿಂದ 14 ಬಿಜೆಪಿಯ ಮಾಜಿ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. ಹಾಲಿ ಶಾಸಕರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅನ್ನೋ ಒಂದು ಮಾತನ್ನು ವಿನಯ್ ಕುಲಕರ್ಣಿ ಹೇಳಿದರು. ವಿಜಯಪುರದಲ್ಲಿ ಮಾತನಾಡಿದರು. ಸೋತ ಮಾಜಿ ಶಾಸಕರು ನಮ್ಮ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಪಕ್ಷವನ್ನು ಮೆಚ್ಚಿಕೊಂಡು ಹಲವರು ಬರ್ತಾ ಇದ್ದಾರೆ, ಕಾಂಗ್ರೆಸ್ ಇರೋದಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಅವರು ಮಾತನಾಡಿದರು. ನಾವೇನು ಅವರಿಗೆ ಎದುರಾಳಿ ಅಲ್ಲ, ಮುನಿಯನಕೊಪ್ಪ ಅವರಿಗೆ ರಾಜಕೀಯದಲ್ಲಿ ಅನುಭವ ಇದೆ, ಮುನಿಯನಕೊಪ್ಪ ಬಹಳಷ್ಟು ಅನುಭವಿಸ್ತಿದ್ದಾರೆ ಅಂತ ಹೇಳಿದರು ವಿನಯ್ ಕುಲಕರ್ಣಿ. ಜೊತೆಗೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನು ಇಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿದರು ಯತ್ನಾಳ್. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ವಿನಯ್ ಕುಲಕರ್ಣಿ, ಸಿದ್ದರಾಮಯ್ಯ ಅವರನ್ನು ಯಾರೂ ಕೂಡ ವೀಕ್ ಮಾಡೋಕ್ಕಾಗಲ್ಲ, ಅವರು ವೀಕ್ ಅಲ್ಲ, ಸಿದ್ದರಾಮಯ್ಯ ಅವರು ತುಂಬ ಗಟ್ಟಿ ಇದ್ದಾರೆ, ಗಟ್ಟಿಯಾಗೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರನ್ನು ಇಳಿಸುವ ಯಾರ ಬಳಿ ಅಂತ ಹೋಗಿಲ್ಲ, ಇದು ಸುಳ್ಳು ಹೇಳಿಕೆ ಅಂತ ಯತ್ನಾಳ್ ಅವರಿಗೆ ಟಾಂಗನ್ನು ಕೊಟ್ಟರು. ಒಟ್ಟಿನಲ್ಲಿ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಕೂಡ ವಾಪಸ್ ಅಂದರೆ ಬಿಜೆಪಿಯ ಬಿಟ್ಟು ಕಾಂಗ್ರೆಸ್ಗೆ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಕೆಲವೊಂದಿಷ್ಟು ಮೂಲಗಳ ಮಾಹಿತಿ ಪ್ರಕಾರ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಅವರನ್ನು ಕಾಂಗ್ರೆಸ್ಗೆ ಸೇರಿಸ್ಕೊಂಡು ಲೋಕಸಭಾ ಚುನಾವಣೆಗೆ ಜೋಶಿ ವಿರುದ್ಧ ಸ್ಪರ್ಧೆಗೆ ರೆಡಿ ಮಾಡಿಸಬಹುದು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರ ಹೇಳಿಕೆ ಅದಕ್ಕೆ ಪುಷ್ಟಿ ಕೊಡಂತ ಇದೆ. ಅನುಭವಸ್ಥರು ನಮಗೇನು ವಿರೋಧಿಗಳಲ್ಲ, ಅವರು ಬರಲಿ ಅನ್ನೋ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಶಂಕರ್ ಪಾಟೀಲ್ ಮುನಿಯನಕೊಪ್ಪ ಕಾಂಗ್ರೆಸ್ಗೆ ಬರ್ತಾರಾ ಅನ್ನೋ ಒಂದು ಸುದ್ದಿಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಕೊಡ್ತಾ ಇದೆ ವಿನಯ್ ಕುಲಕರ್ಣಿ ಅವರ ಮಾತುಗಳು. ಎಸ್ ಇನ್ನು ಮುಂದಿನ